ಅಕ್ಟೋಬರ್ ನಾಮ ಬೆಳೆದ ಅವ್ರದ್ದ ಎಕ್ದಾಸ್ ನಮಸಿ ಹತ್ತ ನಮೆ ಏಟ ವಸರ ಗಣ್ಣಾವ ಕಡಪಿರ ಏತ ಅತೀತಿ ನತಂ ಪಹುಗಿಯ ವಿಸಿವಿನ ಸಿವಸಿ ಮದಬಾಗಿ ದಿಕಟನ ಪಲಾತೆ ತರ ಪೂದ್ಗಲೆ ಕೆಟೆ ಅಹುವ ಹೆಂದು ನೋಯಿ ಸೌದ ಅಂಜಿಮ ಕೇಳ ಮೇ ಸೌದ ಅಂಜಿಮ ಕ್ಯಾಮಟ ರುಸಿಯೆ ಹೋಗ್ಯನ ಅಪೂರ್ವ ಕವಿಪಲ ಕುರುಸಂಗಂ ನಾಯಕೆಕು ವಗೆ ವಿಧು ಹಲ್ಪತ್ರಿವರ ವೆಚ್ಚ ದಿಹಾರಿ ಪೀಠ ಪೆರೇರ ಲಿಯಲ ದಿಯನು ದಿಹಾರಿ ಪೀಠರ್ ಪೆರೇರ ಲಿಯಪು ಸೌದಂಜಿಮಾಗ್ಯನ ಕವಿಪಲ ಸಿಂಗಲ ಭಾಷಾ ಪಿಲ್ಮದ ಪಾಡಂ ಪುತ್ರ ಎಕದು ಕರ್ಲ ದಿಬುನ ಇ ಕೋಮುಣ ಮೇ ಸೌದಂಜಿಮಾಕ್ಯನ್ನೇ ಬಹುಮ ಜನಪ್ರವಾದೇ ಆಪು ಕಥಾಂತರ್ಯ ಮೇ ಗಣ ಮೇ ಮೇ ಜನಪ್ರವಾದ ಕಥಾವ ಹೆಸರು ಕರ್ಗೆನ ತಮಾಯಿ ಮೇ ಸೌದಂಜಿಮಾಕ್ಯನ ಚಿತ್ರಪಟ ನಿರ್ಮಾಣ ಕಲೆ ಅಧ್ಯಕ್ಷನ ಕಲೆ ಜಯಂತ ಪಿ ಸಮರಸಿಂಹ ಓಹು ಅಧ್ಯಕ್ಷನೆ ಕರಪು ಎಕಮ ಚಿತ್ರಪಟೆ ಓ ಚಿತ್ರಪಟ ರಾಸಕ ಸಹಾಯ ಅಧ್ಯಕ್ಷಕವರ ಕಟ್ಟಿಟ ಕಟ್ಟದು ಕಲ್ಲದು ಬಣ ನಲ್ವೇಕ್ ಹರಿಟ ಯೋಹು ರಣ್ಣುಂಚಲ ಚಿತ್ರಪಟೆ ಸಿನಿಮಾಟ ಪಿಯುಸಿನ್ನೆ ಇಟ್ ಬಸೆ ಧರ್ಮಸ್ರಿ ಕಲ್ದಿರಾಲಿ ಚಿತ್ರಪಟ ಕಿಹಿಪೇಕಮ ಓಹು ಸಹಾಯ ಅಧ್ಯಕ್ಷಕವರ ಕಟ್ಟಿಟ ಕಟ್ಟದು ಕಲ ಕೋಮುಣತ್ ಮೇ ಚಿತ್ರಪಟೆಯ ನಿಷ್ಪಾದನೆ ಕರಂಟ ದಾಯಕನೆ ಡಿ ಜೆ ಕಡುಗಂಪಲ ಡಿ ಡಬ್ಲ್ಯೂ ಪೆರೇರಾ ಕೆ ಕರುಣಾಸೇನ ಸಿರಿಲ್ ಪೀರಿಸ್ ಡಿ ಎಂ ಗುಣಶೇಖರಕೇನ ಪಿರಿಸ ಓ ನೆಗದುವಲ್ಲ ಲಂಕಾ ಮಾತಾ ಚಿತ್ರಪಟಗಳ ಚಿತ್ರಪಟ ಸಮಾಗಮ ಪೀಠೋಗೇನ ಏ ಮಗಿನ ತಮಾಯಿ ಮೈ ಜಯಂತಪಿ ಸಮರಸಿಂಗಗೆ ಸೌದಂಜಿಮಾ ಕಥಾವ ನೆತ್ತ ಸೌದಂಜಿಮಾ ಚಿತ್ರಪಟ ನಿಷ್ಪಾದನೆ ಕಲೆ ಮೇ ಕಥಾವ ಸಹ ದಿವಸ್ ಲಿವೆ ಜಯಂತಪಿ ಸಮರಸಿಂಗನ ತಿರನಾಟಗಲಿವೆ ಪ್ರವೀಣ ಮಾದಿವೇದಿಕು ಊ ಜೋರ್ಜ್ ಲೆಸ್ಲಿ ರಣಸಿಂಗ ಕಥಾವ ಪಟಂಗಾನೆ ಜಿಮಾ ಕೆಲ ಪುಂಚಿದಾರುವೆ ಯಾ ಕ್ಯಾಮಟ ಹರಿ ರುಚಿ ಯಾವಲಾಗತ್ತೆ ರಂಸುಹಾಮಿಕೇನ ಯಾಗೆ ಆಚಾಮ ಕಿರುಬತ್ ಪೆಟ್ಟಿಯದ್ದು ಸಂಪೂರ್ಣ ಕ್ಯಾಮ ಕಾಲದಾನ ಊಟ ಬಿಡುವ ಪನ್ಸಡ್ಗೆ ಇಲ್ಲ ದಂಕದರಂಗನಿಗೆ ಈಗ ಕಾಲದಾನ ಕೋಮುಣತ್ ಮೇ ಪಲಾತೆ ಹಿಟಿಯ ಪ್ರಭುವರೆಯ ಕಹತುಡುವೆ ರಾಲ ಹಾಮಿ ಯಾಯ್ ಹಾಮಿನ ಇದನ್ನ ಊಟ ಹಿಟಿಯ ಕುಂಚಿ ದುವ ವಿನೋದನಿಗೆ ಮೇ ಆಯ ಮೇ ಆಯ ಮೇ ಜಮಾಟೆ ಸರಗುಣದ ವಿನೋದನಿಗೆ ಪುಡಿ ಆಲ್ಮ ತಿಬುಣ ಕೋಮುಣತ್ ಕವದಕ್ಕತ್ ಮೇ ವಿನೋದಿನಿ ಎರ ಕಥಾಕಲಿ ನಜ್ಯಮಾ ಕೆಲ ಯ ಕಥಾಕಲಿ ರಾಜ ಕೆಲ ಅಲು ನಮಗೆ ಇದಿಂಗ್ ತಿಗ ಕಾಲಕ್ಕದಿ ಮೇ ದಂಗ್ ಖಾನವ ಮೇ ಬಿಂಬತ್ ಹಿಂದ ಊಟ ಹೋಗಮಿಂಗ್ ಯಾನ ಗಿಹಿಲ್ಲ ಪಿಟ ಫಲಾತಗಳು ಗಿಹಿಲ್ಲ ಓ ತಮ್ಮ ಹೊದ ತರುಣ ಬಾಟ ಬರ್ತಿನ ಅಬ್ಬ ಓ ದನ ಗಣ್ಣವ ಮೇ ಮೇ ಜಮಾ ಕ್ಯಾನ್ ತಂಗ್ ಮೇ ರಾಜ ಕ್ಯಾನ್ ಪುದ್ಗಲ ನಿಕಂ ಕೆನಕ್ ನವೇ ದಿಕಟನ ರಾಲ ಹಮಿಕೆನ ರಾಲ ಹಮಿಗೆ ವತು ಹಿಮಿಯಾಗೆ ಪುಟಾ ಕೇಳ ಓಹು ಕುಮಂತ್ರಣಿಗೆ ಹೋಗಿ ಇಡಕಡಲ್ಲಿ ಆಗೇನ ಓಹು ಗಂಗೆ ತಲ್ಲು ಕಲ್ಲ ಮರಳದಾಳ ಓಹುಗೆ ಬಾರ್ಯಾವಟ ಪಿಸು ಬಲ್ಲಕ್ಕೆ ಹಪ್ಪೋಲ ಮೇ ಪೌಲ ವಿನಾಶ ಕಲ್ಲ ತೀರ ಎತ್ತಕೊಟ್ಟ ಮೇ ಬೂದಲ ಅರಂತೇನೆ ಅರ ವಿನೋದನಿಗೆ ತಾತನತ್ತಂ ಕಹಪುಡಿ ರಾಲ ಇದನ್ನು ಕೋಮುಣ ಮೇ ತರುಣ ಗಮೆಂಗೆ ಇಲ್ಲ ಮೇ ಜನಗೇನ ಯಂ ಪ್ರಮಾಣಗಳ ಪಡಿ ಇಗೆನೊಮಗುತ್ ಅರಗೆನ ಕಪ್ಪಂ ಗಣ್ಣ ಮಿನಿಸುತ್ತಕ ರಂಡು ವೇಳ ಊಟ ಯಾತ್ರೆ ಹಂಬೇನೋ ಬಹುಮ ಮೇ ತವ ಯುವತಿಯ ನೊಣ್ಣಿ ಕೆಲ ಪೊಲೆಕ ಬಡು ವಿಕುಣಬು ಅಯತ್ ಗಿತ್ ಉದವ ಉಪಕಾರ ಅದು ಏ ಪತ್ತೆ ಕಪ್ಪಂ ಗಣ್ಣ ಆಯ್ತು ವಿರುದ್ಧ ನಗೀಸಿಲು ಓ ಅವಸಾನ ದೇಶಪಾಲನೆ ಬೀಸಿನ ಮತ್ತೆ ಬಡಜಾರಿ ಕೆನಗುಟ್ಟ ತಾವಟಿಕ ಕಾಲ ಗ್ಯಾಮಿ ದೇಶಪಾಲನೆ ಎನೆ ಸಾಮಾನ್ಯ ಕಾರಣ ಯೋ ದೇಶಪಾಲನೆ ಅವಿಲ್ಲ ಅಂತಿಮಟ ಜನ ತರಂಗವಾಗಿನ ತರಂಗವಾದಿನ ಕೂಡ ಕಹದುಡು ಇರಾಲ ಹಾಮಿ ಬೆನುವಟ ಮೇ ತರಂಗಟ ಎನ್ನೆ ವಿನೋದನಿ ನತ್ತಂ ಓಟ ಕುಡಾಕಲ ಸ್ನೇಹ ಅಂತರಿಚ್ಚ ಏಕಮ ತನತ್ತಿ ಇನ್ನು ಮೇ ಕಥಾವತಮಾಯ ಮೇ ಚಿತ್ರಪಟ ಹದಲಾದಿ ಮೇ ಮೇ ಪ್ರಬಂಧೇ ತಿಬುಚ್ಚ ಜಮಾಗೆ ಚರಿತೆ ಅರಗೆನ ತಮಾಯಿ ಜಯಂತಪಿ ಸಮರಸಿಂಹ ಮೇ ಅಲುತ್ ಕಥಾವ ನಿರ್ಮಾಣ ಕಲತಿಬುನೆ ಜೋರ್ಜ್ ಲೆಸ್ಲಿ ರಣಸಿಂಹ ಪ್ರವೀಣ ಪತ್ಪತ್ ಕಲಾವಿದ ತೆಕ್ ಕೋಮುಣ ಸೌದಂಜಮಾಗೆನ ಜನಪ್ರವಾದ ಮೇ ದಿಕಟನ ಪದಾತಿ ತಿಬುಣ ಮೇ ಸಾಮ ಮೇ ಚಿತ್ರಪಟೆ ವೆಡ ಆರಂಭ ಕಲಿ ದಿಕಟನ ಯೋಧಿಯ ಕೇಳ ಪಸ್ಯ ತಮಾಯಿ ಚಿತ್ರಪಟೆ ಸೌದಂಜಮಾಕೇನ ನಮಟ ಅನುವರ್ತನೆಯ ಉಣೆ ಚಿತ್ರಪಟ ಕ್ಯಾಮರಾ ಅಧ್ಯಕ್ಷನೆ ಕಲಿ ಎಂ ಬಿ ಹೇಮಪಾಲ್ ಚಿತ್ರಪಟ ಸಂಸ್ಕರಣೆ ಕಲಿ ಕಾಲಿಂಗದ ಸಿಲ್ವ ಸಂಗೀತ ಅಧ್ಯಕ್ಷನೆ ಕಲಿ ಪಿ ಎಲ್ಲಿ ಸೋಮಪಾಲ್ ಕರುಣಾರತ್ನ ಅಭಯಶೇಖರತ್ ಆಚಾರ್ಯ ಅಜಯಂತ ರಾಣಸಿಂಗ ಹಡ್ಸನ್ ಸಮರಸಿಂಗ ಜೋರ್ಜ್ ಲೆಸ್ಲಿ ರಣಸಿಂಗ ಮೇ ಚಿತ್ರಪಟಿ ಗೀತ ರಚನಾ ಕಲ ಈ ಆಪು ಗೀತ ಆದರೆ ದಯ ಮಲ್ಹಿ ವದಿಲ ಆದರೆ ಎಚ್ ಆರ್ ಜ್ಯೋತಿಪಾಲ ಸಹ ಆಂಜಲಿನ್ ಕುಣಿದಲ್ಲ ಅಪೇ ಗಮಟ ಪುರಹಂದ ಪಾಯಲ ಮುರಿಸ್ ದಹನಾಯಕ ಅಥವಾ ತಿರುಸ ಸಪತಾಯಿ ಮಠ ಮಹಾಜನ ಸೇವೆ ಎಚ್ ಆರ್ ಜ್ಯೋತಿಪಾಲ ಸಲೇ ಸಲೇ ಮಾಲುಪೆಟ ಲತಾ ವಾಲ್ಪಳ ಸಹ ದಂಬಿಕಾ ವಾಲ್ಪಳ
ඔන්චිල්ලා තරුවල් ඇන්ජලින් ගුණතිලකත් සන්තානේ වේදනාවෙන් එච්.ආර්. ජෝතිපාල ගායනා කළා. ධම්මික අවල්පලත් ලතා අවල්පලත් දෙදෙනා එකට ගී ගයපු එකම චිත්‍රපටය තමයි මේ සෞදන් දෙමා චිත්‍රපටය. කොහොම වුණත් මේ චිත්‍රපටයේ කැමරා සහායෙන් එකතු වුණා චන්දලාල් මනමේන්ද්‍ර, වෙස්කන් වූයේ හිල්ටන් මෙන්ඩිස්, චිත්‍රපටයේ සහාය අධ්‍යක්ෂණය කළේ නිෂ්පාදකයෙකු ඩී.ජේ. කටුගම්පල. චිත්‍රපටයේ කටයුතු රූපගත කළේ සලෝන් ස්ටුඩියෝ ආයතනයේ කොළඹ නාරායණපෙළ. නිසාම ශබ්ද පරිපාලනය කළේ නිමල් වීරකොඩි. රසායනගාර කටයුතු කළේ අයියේ ජොහා. මේ චිත්‍රපටයේ ප්‍රධාන චරිතය රඟපෑවේ සාමාන්‍ය දෘෂ්ටියට නැත්නම් ඒ වෙනුවට අතිරේක චරිතවලට සීමා වෙලා හිටපු ලයිනල් දැරණියගල. ඔහු තමයි සෞදංචිමාගේ චරිතය රඟපෑවේ. නැත්නම් රාජාගේ චරිතය. ගීත කුමාරසිංහ තමයි විනෝදිනිය උනේ. නොන්නේ උනේ සෝනියා දිසානායක. මෙට අමතරව ඇලෙක්සැන්ඩර් ප්‍රනාන්දු, පියදාස ගුණසේකර, මොරිස් දහනායක, දෙනවක හාමිනේ, රෝබි ද මෙල්, ජී ඩබ්ලිව් පෙරේරා, බන්දු මොනසිංහ, මාක් සමරනායක, ශාන්ති ලේකා, බී.එස්. පෙරේරා, දියා නානායකාර, ඩොන් සිරිසේන, ලිලියන් එදිරිසිංහ, පියදාස විජේකෝන් ආදී මේ චිත්‍රපටයේ චරිත නිරූපණය කළා. චිත්‍රපටයේ මර්දානි ගාමිනී, වැල්ලවත්තේ ප්ලාසා, මාර්ගම අනුෂා, මහනුවර ඕඩියන්, මිගමේ රාජ්, වත්තල සමුද්‍ර ඇතුළු දෙවන සිනමා ප්‍රදර්ශක මණ්ඩලය තිරගත වුණා. සෞදංචිමා දින 36ක් වන විට මුල් ශාලා පහකට සීමා වුණා. මාර්ගම අනුශා සිනමා හලේ දින 48ක් තිරගත වුණා. ගාමිණී හා ප්ලාසා සිනමා හලවල පමණක් දින 53ක් තිරගත වුණා. කොහොම වුණත් මේ චිත්‍රපටය තිබිච්ච සෞදංචිමාගේ දර්ශනය කතාවට අමතරව වෙනත් වාණිජ උපක්‍රම වශයෙන් කීපයක් එකතු කරලා තිබුණා අධ්‍යක්ෂකවරයා. මේක චිත්‍රපටයට කතරම් ගැලපුණාද කියලා කියන්නට බෑ. මොකද එකක් තමයි මේ විනෝදනයේ චරිතය අවස්ථාවේදී ඇය එක අවස්ථාවක යට ඇඳුම පේන අන්දමට දුහුල් ඇඳුමින් සැරසිලා වතුරේ පීනන්න සලස්සලා තිබුණා. මේ වගේ ජවනිකා කිහිපයක්ම මේ චිත්‍රපටයට ඇතුළත් වුණා. කොහොම වුණත් මේ චිත්‍රපටයේ සෝනියා දිසාගේ පියදාස ගුණසේකරගේ තරඟපෑම බෙහෙවින් නැගී කළා. චිත්‍රපටයේ ගීත එකක්වත් ජනප්‍රිය වුණා යයි කියලා කියන්නට බෑ. නමුත් දවස් ගාන සල්කුවාම සෞදන්ගේ මා චිත්‍රපටය ඒ තරම්ම අසාර්ථක වුණා කියලත් වාණිජ මට්ටමෙන් අපට හිතන්නට බෑ. කොහොමනම් සෞදන්ගේ මා කියන්නේ අපේ ජනප්‍රවාදීන චරිතයක්. ඒ සිනමාවට නැගීමක්.